ವಿದ್ಯಾರ್ಥಿಗಳು ಆಕರ್ಷಣ ವಿದ್ಯೆಯ ಬಗ್ಗೆ ಮಾತನಾಡಿದ್ದಾರೆ ಯಾವ ರೀತಿ ಇತ್ತು ಕ್ಲಾಸ್ ಅವರಿಗೆ ಯಾವ ರೀತಿ ಅನುಭವ ಆಗಿದೆ ಅಂತ ಬಂದು ನೋಡೋಣ ಮಂಡ್ಯ ಜಿಲ್ಲೆ ಕೊಕ್ಕರೆಬೆಳ್ಳೂರು ಗ್ರಾಮದಿಂದ ಬಂದಿದ್ದೀನಿ ನಾನು ಟಿವಿಯಿಂದ ಟಿವಿಯಲ್ಲಿ 5 ರಿಂದ 6 ತಿಂಗಳಿಂದ ಈ ಪ್ರೋಗ್ರಾಮ್ ಅನ್ನು ವೀಕ್ಷಿಸುತ್ತಿದೆ ಬರಬೇಕು ಬರಬೇಕು ಅಂತ ಸುಮಾರು ಸಲ ಪ್ರಯತ್ನ ಮಾಡಿದೆ ಬರಕಾಗಿಲ್ಲ ಬೆಂಗಳೂರಲ್ಲಿ ನಡೆದ್ರೆ ಹೋಗೋಣ ಅಂದ್ಬಿಟ್ಟು ಇದು ಮಾಡಿದೆ ಈ ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ ಅಂತಂದ್ರೆ ನಾನು ಒಬ್ಬ ಶಿಕ್ಷಕ ವೃತ್ತಿಯಲ್ಲಿದ್ದೀನಿ ಹಲವಾರು ವಿದ್ಯಾರ್ಥಿಗಳು ಕೆಲವು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ ಹಲವಾರು ಮೂಢನಂಬಿಕೆಗಳಿಗೆ ಒಳಗಾಗಿರುವಂತ ಸಾಧ್ಯತೆಗಳು ಕೂಡ ಇರ್ತದೆ ಅವುಗಳಿಗೆ ನಾವು ಏನು ಬಲಿಷ್ಠ ಭಾರತವನ್ನ ಮಾಡಬೇಕು ಅಂತ ಸರ್ ಏನು ಹೇಳ್ತಾ ಇದ್ದಾರೆ ಹಾಗೆ ನಾನು ಬಲಿಷ್ಠ ವಿದ್ಯಾರ್ಥಿಗಳನ್ನ ಸೃಷ್ಟಿಸಿದ್ರೆ ಈ ದೇಶ ಇನ್ನಷ್ಟು ಬಲಿಷ್ಠ ಆಗ್ತದೆ ಅನ್ನೋ ಉದ್ದೇಶದಿಂದಾಗಿ ಒಬ್ಬರು ಮಾಸ್ಟರ್ ಆಗಿ ನಾನೇ ಕಲಿದೆ ಹೋದ್ರೆ ವಿದ್ಯಾರ್ಥಿಗಳು ಕಲಿಯೋದು ಕಷ್ಟ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಈ ಸಮೃದ್ಧಿ ಲಾ ಅಟ್ರಾಕ್ಷನ್ ಕ್ಲಾಸ್ ಅನ್ನು ಕಲಿತು ಅದೇ ರೀತಿಯಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅದರಿಂದಾಗಿ ನಾನು ಎಲ್ಲವನ್ನೂ ಕೂಡ ನಾನು ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀನಿ ನಾನು ಒಂದು ಕ್ಲಾಸ್ ಅಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಕೂಡ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು 100 ಜನ ವಿದ್ಯಾರ್ಥಿಗಳು ಇದ್ದಾರೆ ಅವರೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ಬರ್ಕೊಂಡಿದ್ದೀನಿ ಮತ್ತೆ ನಾನು ಕೂಡ ಇವೆಲ್ಲವನ್ನ ಕೂಡ ಫಾಲೋ ಅಪ್ ಮಾಡ್ತೀನಿ ನನ್ನ ವಿದ್ಯಾರ್ಥಿಗಳಲ್ಲೂ ಫಾಲೋ ಅಪ್ ಮಾಡಿ ಸ್ವಾಮಿ ವಿವೇಕಾನಂದ ಅವರು ಕಂಡಂತ ಕನಸನ್ನ ಈಡೇರಿಸೋಕೆ ನನ್ನ ಕೈಲಾದಂತ ಪ್ರಯತ್ನವನ್ನ ಕೂಡ ಮಾಡುತ್ತೆ ನಾನು ಈ ಸಮೃದ್ಧಿ ಅಟ್ರಾಕ್ಷನ್ ಕ್ಲಾಸ್ಗೆ ಬಂದಿದ್ದೀನಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಓಕೆ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ನಮಸ್ತೆ ಹಲೋ ನಮ್ಮ ಜೊತೆ ಗುರುಜಿ ಅವರು ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ಕಾರ ಗುರುಜಿ ನಮಸ್ತೆ ಸರ್ ಹೇಳಿ ಸರ್ ನಾವು ಈಗ ಒಂದು 5 ವರ್ಷಗಳ ಮನೆ ಕಟ್ಟಿಸಿದ್ವಿ 1531 ಆಯಿತು ಆ ಮನೆಗೋದಿಂದ ನೆಮ್ಮದಿನೇ ಕಡಿಮೆ ಆಗಿಬಿಟ್ಟಾರೆ ನೋಡ್ರಿ ಗುರುಜಿ ಅದು ಏನು ಎಂತ ಅನ್ನೋದಾಗ ಅರ್ಥ ಆಗಲ್ಲ ಆಮೇಲೆ ಸರಳ ವಸ್ತು ಕುಟುಂಬ ಮಾಡಿಸಿದ್ವಿ ಅದು ಏನು ಪ್ರಯೋಜನ ಆಗಲಿಲ್ಲ ಗುರುಜಿ ಏನ್ ಕಾರಣ ಇರಬಹುದು ಇಲ್ಲಿ ಬೇರೆಯವ್ರ ಬಗ್ಗೆ ಬೇಡ ನನಗೆ ನೀವು 1531ಕ್ಕೆ ಮಾಡಿಸಿದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಈಗ ಎಷ್ಟೋ ಜನ ನನಗೂ ವಾಸ್ತು ಗೊತ್ತು ಅಂತ ಅಂದ್ಬಿಟ್ಟು ಆಯಾಗಳು ಲೆಕ್ಕಾಚಾರ ಮಾಡ್ತಾರೆ ದಯವಿಟ್ಟು ಹೇಳ್ತೀನಿ ಸಾಕಷ್ಟು ಜನಕ್ಕೆ ಬಹಳಷ್ಟು ಜನ ಸಾಕಷ್ಟು ಸಿಕ್ಕಾಪಡೆ ಜನಕ್ಕೆ ಆಯಾ ಅನ್ನೋದು ಲೆಕ್ಕಾಚಾರನೇ ಗೊತ್ತಿಲ್ಲ ಹೆಂಗೆ ಲೆಕ್ಕಾಚಾರ ಹಾಕಬೇಕು ಅನ್ನೋದು ಗೊತ್ತಿಲ್ಲ ಒಂದು ಆಯಾ ಲೆಕ್ಕಾಚಾರ ಹಾಕಬೇಕು ಅಂದ್ರೆ ಮರೆ ಈ ಮನೆ ಯಜಮಾನನಿಗೆ ಮಾತ್ರ ಅಲ್ಲ ಮನೆಯಲ್ಲಿರುವಂಥ ಅಷ್ಟೂ ಜನಕ್ಕೂ ಲೆಕ್ಕಾಚಾರ ಹಾಕೊಂಡು ಅದರಲ್ಲಿ ಬರುವಂಥ ಕಾಮನ್ನು ನಕ್ಷತ್ರ ಯಾವುದು ಆ ನಕ್ಷತ್ರಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಇದೆಲ್ಲ ನೋಡ್ಕೊಂಡು ಮಾಡುವಂಥದ್ದು ಸರಿಯಾದ ಆಯಾ ಸರಿಯಾದ ವಾಸ್ತು ಈ ರೀತಿ ಅರ್ಧಂಬರ್ಧ ಗೊತ್ತಿರೋರು ಕಾಲು ಗೊತ್ತಿರೋರು ಮುಖಾಲು ಗೊತ್ತಿರೋರು ಇಂಥವರೆಲ್ಲ ಬಂದ್ಬಿಟ್ಟು ವಾಸ್ತು ಮಾಡಿ ಇವತ್ತಿನ ದಿನ ವಾಸ್ತುವಿನ ಹೆಸರನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಸೊ ಇದನ್ನು ಬೇಡ ಅಂತಂದ್ಬಿಟ್ಟು ನಾನು ಒಬ್ಬ ಆರ್ಕಿಟೆಕ್ಟ್ ಆಗಿ ವಾಸ್ತು ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿ ವಾಸ್ತು ಮಾಡೋದ್ರಿಂದ ಯಾವ ರೀತಿ ಎನರ್ಜಿ ನೋಡಿ ಎಲ್ಲನೂ ಹೇಳ್ತೀನಿ ವಾಸ್ತುಲಿ ಅಂತ ತಕ್ಷಣ ಏನೋ ಬಂದ್ಬಿಡುತ್ತೆ ಅಂತಂತಲ್ಲ ಈ ಪಂಚಭೂತಗಳನ್ನು ಯಾವ ರೀತಿಯಲ್ಲಿ ಈ ಪಂಚಭೂತಗಳನ್ನ ಸಮ ಪ್ರಮಾಣದಲ್ಲಿ ಯಾವ ರೀತಿ ಒಂದು ಮನೆಗೆ ಬಳಸ್ಕೋಬೇಕು ಅಂತ ಅನ್ನೋದು ನಿಜವಾದ ವಾಸ್ತುವಿನ ವೈಜ್ಞಾನಿಕ ಜ್ಞಾನ ಈಗ ನನಗೆ ಊಟ ಹೆಂಗೆ ಬೇಕು ಅಂದರೆ ಯಾವ ರೀತಿ ಸಮ ಪ್ರಮಾಣದಲ್ಲಿ ಇರುತ್ತೋ ಆ ಸಮ ಪ್ರಮಾಣದ ಆ ಊಟ ತೊಗೊಂಡ್ರೆ ಏನಾಗುತ್ತೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಈ ಥರ ನೆಮ್ಮದಿ ಇಲ್ಲದೆ ಆಗಿದೆ ಅಂತಂದರೆ ನೆಮ್ಮದಿ ಇಲ್ಲ ಅಂತಂದರೆ ಮನುಷ್ಯನಿಗೆ ನೆಮ್ಮದಿನೇ ಇಲ್ಲ ಅಂತಂದರೆ ಮನೆಯ ದಕ್ಷಿಣ ಭಾಗದಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಏನಾಗಿರ್ಬೋದು ಅಂತಂದರೆ ಮನೆಯ ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಬಂದಿದ್ದರೆ ಹೆಚ್ಚು ಕಮ್ಮಿ ಆಗಿರುತ್ತೆ ಎರಡನೇದೇನಾಗಿರ್ತಾರೆ ಮನೆಯ ದಕ್ಷಿಣ ಭಾಗದಲ್ಲಿ ನೀವೇನಾದರೂ ಈ ಯುಟಿಲಿಟಿ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಬಾವಿ ಆಗಿರ್ಬೋದು ಅಥವಾ ಚೇಂಬರ್ ಆಗಿರ್ಬೋದು ಈ ಥರದ್ದೇನಾದ್ರೂ ಮನೆಯ ದಕ್ಷಿಣ ಭಾಗದಲ್ಲಿ ಬಂದಿದ್ದರೆ ಎಡಬಟ್ಟಾಗಿರುತ್ತೆ ಆ ಥರದ್ದೇನಾಗಿದೆಯೋ ನೋಡ್ಕೊಳ್ಳಿ ಇನ್ನೊಂದು ಮನೆಯ ದಕ್ಷಿಣ ಭಾಗದಲ್ಲಿ ನೀವು ನೀಲಿ ಬಣ್ಣ ಆಗಿರ್ಬೋದು ಅಥವಾ ಕರಿ ಬಣ್ಣ ಆಗಿರ್ಬೋದು ಅಥವಾ ಬೂದು ಬಣ್ಣ ಆಗಿರ್ಬೋದು ಈ ಥರದ ಪೇಂಟ್ಗಳನ್ನು ಮಾಡಿಕೊಂಡಿದ್ದರೂ ಕೂಡ ಮನೆಯ ದಕ್ಷಿಣ ಭಾಗದಲ್ಲಿ ಹಿಂಗಾದರೆ ನೆಮ್ಮದಿ ಅನ್ನೋದು ಹೊರಾಗ್ಬಿಡುತ್ತೆ ಸೊ ಆ ಥರ ಏನಾದ್ರು ಆಗಿದ್ದರೆ ಆ ಥರದ್ದೆಲ್ಲ ತೆಗೆದುಬಿಡಿ ಸಪೋಸ್ ಏನಾದ್ರೂ ಒಂದು ಬಾವಿನೋ ಗೀವಿನೋ ಇದ್ದರೆ ದಯವಿಟ್ಟು ಬಾವಿನ ಪೂರ್ತಿ ಮುಚ್ಚಿಬಿಡಿ ಬಾವಿನ ಅದನ್ನು ಕವರ್ ಮಾಡ್ಕೊಳ್ಳಿ ಅದ್ರ ಮೇಲುಗಡೆ ಹಳದಿ ಬಣ್ಣದ ಪೇಂಟನ್ನು ಮಾಡೋದ್ರಿಂದ ಅಥವಾ ಬಾವಿ ಸುತ್ತಲೂ ಅಥವಾ ಚೇಂಬರ್ ಸುತ್ತಲೂ ಏನು ಮಾಡ್ಬೋದು ಅಂದರೆ ಮೂರು ಸುತ್ತು ಕಾಪರ್ ರಾಡನ್ನು ಕಾಪರ್ ತಂತಿಯನ್ನು ಸುತ್ತೋದ್ರಿಂದನೂ ಕೂಡ ಸಾಕಷ್ಟು ಇದು ಕಡಿಮೆ ಆಗ್ತಾ ಹೋಗುತ್ತೆ ಈ ಭಾಗದಲ್ಲಿ ಏನು ಮಾಡ್ಬೇಕಾದ್ರೆ ನಿಮಗೆ ನೆಮ್ಮದಿ ಬೇಕು ಅಂತಂದರೆ ಈ ಭಾಗದಲ್ಲಿ ಭಗವಾನ್ ಬುದ್ಧನ ಧ್ಯಾನ ಮಾಡ್ತಕ್ಕಂಥ ಬುದ್ಧನನ್ನು ಈ ಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಇಟ್ಕೊಂಡು ಪ್ರತಿದಿನ ಅದನ್ನು ನೋಡಿ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಅಪ್ಪ ಭಗವಾನ್ ಬುದ್ಧ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕೊಂಡು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಧ್ಯಾನ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ ದೇವ್ರು ಒಳ್ಳೇದು ಮಾಡಲಿ ಸರ್ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ಹಾಗೇ ಈಗ ಡೈನಿಂಗ್ ಹಾಲ್ನಲ್ಲಿ ವಾಶ್ ಬೇಸನ್ ಎಲ್ಲಿಡಬಹುದು ಅನ್ನೋದ್ರ ಬಗ್ಗೆ ಸೊ ಡೈನಿಂಗ್ ಹಾಲಲ್ಲಿ ಅಂತಂದಾಗ ಒಟ್ಟು ಮೊತ್ತ ಮೊಟ್ಟ ಮೊದಲಾಗ ಏನು ಹೇಳ್ತೀವಿ ಅಂತಂದರೆ ಆದಷ್ಟು ವಾಯು ಮೂಲೆಗೆ ಸಿಗುತ್ತಾ ನೋಡಿ ಕಾರ್ನರು ಯಾಕಂದ್ರೆ ಒಂದು ಡೇ ಒಂದು ವಾಶ್ ಬೇಸನ್ ಇಡಬೇಕು ಒಂದು ಕಾರ್ನರ್ ಇದ್ದರೆ ಚೆನ್ನಾಗಿರುತ್ತೆ ಒಂದು ಕಾರ್ನರಲ್ಲಿ ಇಟ್ಬಿಟ್ಟಿಪ್ಪ ಸರಿ ಹೋಗುತ್ತೆ ವಾಯುಮೂಲ್ಯ ಸಿಗುತ್ತಾ ಚೆಕ್ ಮಾಡಿ ಇಲ್ಲ ಅಂತೇಳಿದ್ರೆ ಆಗ್ನೇಯ ಭಾಗದಲ್ಲಿ ಚೆಕ್ ಮಾಡಿ ಸೊ ಮೂರನೇದು ಏನು ಮಾಡ್ಬೋದು ಅಂತಂದರೆ ಈಶಾನ್ಯ ಭಾಗದಲ್ಲೂ ಇಟ್ಕೋಬಹುದು ತಪ್ಪೇನಾಗೋದಿಲ್ಲ ಯಾಕೆಂತಂದರೆ ನೀರನ್ನು ತಿರುಗಿಸ್ತೀವಿ ತೊಳಿತೀವಿ ಬಿಡ್ತೀವಿ ಇಮಿಡಿಯೇಟ್ಲಿ ಹೊರಟಾಗ್ಬಿಡುತ್ತೆ ಆದರೆ ಆ ವಾಶ್ ಬೇಸಿನ್ ಯಾವಾಗಲೂ ಶುದ್ಧವಾಗಿರಬೇಕು ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಕೈ ತೊಳಿತಾರೆ ಅಗಳೆಲ್ಲ ಅಲ್ಲೇ ಬಿದ್ದಿರುತ್ತೆ ಅದನ್ನು ತೆಗೆಯಲ್ಲ ಮಾಡಲ್ಲ ಮಾಡದಿದ್ದಾಗ ಏನಾಗುತ್ತೆ ಅಲ್ಲಿ ಬ್ಯಾಕ್ಟೀರಿಯಾಸು ವೈರಸ್ಸು ಎಲ್ಲ ಬರುತ್ತೆ ದಿಸ್ ಇಸ್ ವಾಸ್ತು ಇಲ್ಲಿ ಇನ್ನೇನೋ ಭೂತ ಬಂದ್ಬಿಡುತ್ತೆ ಪ್ರೇತ ಬಂದ್ಬಿಡುತ್ತೆ ಪಡಂಭೂತ ಬಂದು ನೋ
ಸೊ ಇದು ಸೊ ವೈರಸ್ ಬ್ಯಾಕ್ಟೀರಿಯಾಸ್ ಬರದಂಗೆ ನೋಡ್ಕೊಳ್ಳಿ ಇದನ್ನ. ಸೊ ಈಶಾನ್ಯ ಭಾಗದಲ್ಲಿ ಯಾಕೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತೀವಿ ಅಂದರೆ ಮನೆಗೆ ಬರುವಂಥ ಶಕ್ತಿ ಚೈತನ್ಯ ಈಶಾನ್ಯದಿಂದ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ಮೂರು ಭಾಗದಲ್ಲಿ ಇಟ್ಕೊಳ್ಳಿ, ಆದಷ್ಟು ಸೌತ್ ವೆಸ್ಟ್ಗೆ ಬೇಡ ಅಂತ ಹೇಳ್ತೀನಿ. ಓಕೆ ಗುರುಜಿ, ಹಾಗೇ ಈಗ ಮನೆಯ ಹೊರಗಡೆ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಎಲ್ಲಿ ಕಟ್ಟಬಹುದು ಅನ್ನೋದ್ರ ಬಗ್ಗೆ. ಮನೆಯ ಹೊರಗಡೆಗೆ ಮಾಡೋದು ಬಹಳ ಉತ್ತಮ, ನಮ್ಮ ಬೆಂಗಳೂರಂತೂ ಸಾಧ್ಯನೇ ಇಲ್ಲ, ಯಾಕಂದರೆ ಎಲ್ಲ ಇಟ್ಟಿ ಇಟ್ಟಿಟ್ಟೇ ಇರುತ್ತೆ ಸೈಟ್ಗಳೆಲ್ಲ. ಹೊರಗಡೆ ಅಂದರೆ ಬೇರೆ ಊರುಗಳಲ್ಲಿ ಅಲ್ಲಿ ಇಲ್ಲಿ ಅಂದರೆ ವಿಶಾಲವಾಗಿರುತ್ತೆ ಜಾಗ, ಅಲ್ಲಿ ಮಾಡ್ಕೋಬೋದು. ಮಾಡ್ಕೊಳ್ಳೋದಾದರೆ ಮೂರು ಜಾಗಗಳನ್ನ ಹೇಳ್ತೀನಿ. ಒಂದು ಏನಂತಾರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀನಿ, ಅಂದರೆ ಪೂರ್ವ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟು ಬಾತ್ರೂಮು ಕಟ್ಕೋಬೋದು, ಸಮಂಜಸ. ಸೊ ಎರಡನೇದೇನಾಗ್ತದೆ, ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೀವಿ, ಅಂದರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಆಗಿರ್ಬೋದು, ಇದನ್ನು ಕಟ್ಕೋಬೋದು. ಮೂರನೇದೇನಾಗುತ್ತಾರೆ, ವಾಯುಮೂಲೆ ಅಂತ ಹೇಳ್ತಾರೆ. ವಾಯುಮೂಲೆಯಲ್ಲಿ ಮೂರು ಥರ ಬರುತ್ತೆ. ಸೊ ಒಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೀವಿ. ವೆಸ್ಟ್ ಆಫ್ ನಾರ್ತ್ ಅಂದರೆ ಪಶ್ಚಿಮ ನೈಋತ್ಯ ಭಾಗದಲ್ಲಿ ಟಾಯ್ಲೆಟು ಅಥವಾ ಬಾತ್ರೂಮನ್ನು ಕಟ್ಕೋಬೋದು. ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಲ್ಲಿ ಇವರಿಗೆ ತೊಂದರೆಗಳಾಗಲ್ಲ, ಅನಾನುಕೂಲ ಆಗಲ್ಲ, ಎಲ್ಲ ಅನುಕೂಲಗಳೇ ಆಗುತ್ತೆ, ಲಾಭಗಳೇ ಆಗುತ್ತೆ. ಓಕೆ ಗುರುಜಿ, ಹಾಗೇನೇ ಈಗ ವಾಯುವ್ಯದಲ್ಲಿ ಬೋರ್ವೆಲ್ ಇಡಬಹುದಾ ಅಥವಾ ಹೀಗೆ? ನೋಡಿ, ಅಲ್ಲೂ ಅಗೇನ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಏನಾಗುತ್ತೆ, ಮೂರು ಥರ ವಾಯುವ್ಯ ಬರುತ್ತೆ. ಸೊ ಒಂದು ಪಶ್ಚಿಮ ವಾಯುವ್ಯ, ಎರಡನೇದು ವಾಯುವ್ಯ, ಮೂರನೇದು ಉತ್ತರ ವಾಯುವ್ಯ ಅಂತ. ಈ ಉತ್ತರ ವಾಯುವ್ಯದಲ್ಲಿ ಏನಾದರೂ ಬೋರ್ವೆಲ್ ಬಂತಂದರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಅಲ್ಲಿ ಬರಬಹುದು. ಯಾಕಂದರೆ ಅಲ್ಲಿ ಜಲತತ್ವವನ್ನು ಸೂಚಿಸುವಂಥದ್ದು, ಜಲತತ್ವ ಇರುವಂಥದ್ದು ಆ ಭಾಗದಲ್ಲಿದ್ದರೆ ಏನೂ ಆಗಲ್ಲ. ನೆಕ್ಸ್ಟ್ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ, ಹಿಂಗಿದ್ರೆ ಏನು ತೊಂದರೆ ಆಗ್ತಿದೆ ಅಂತೇಳಿ, ಯಾವ ಮೂಲೆಯಲ್ಲಿ ಏನು ಎಡವಟ್ಟಾಗಿರುತ್ತೆ ಅಂತ ಹೇಳ್ತೀನಿ. ಸೊ ದಿಟ್ಸ್ ಇಸ್ ಸೈಂಟಿಫಿಕ್ ವಾಸ್ತು. ಓಕೆ ಗುರುಜಿ, ಹಾಗೇನೇ ಮನೆಯ ಎದುರಿಗೆ ಪಿಲ್ಲರ್ ಇಡಬಹುದಾ ಅಂತ ಪ್ರಶ್ನೆ ಕೇಳಿ. ಮನೆ ಎದುರಿಗೆ ಪಿಲ್ಲರ್ ಬೇಡ ಅಂತ ಹೇಳಿದೆ, ಅಂದರೆ ಮೇನ್ ಡೋರು, ಮೇನ್ ಡೋರ್ ಎದುರುಗಡೆಗೇನೆ ಪಿಲ್ಲರ್ ಇರುವಂಥದ್ದು ಸಮಂಜಸ ಅಲ್ಲ. ಯಾಕೆ ಸಮಂಜಸ ಅಲ್ಲ ಅಂತಂತಂದಾಗ, ಆ ಭಾಗಕ್ಕೆ ಬರುವಂಥ ಶಕ್ತಿ ಚೈತನ್ಯ ಗಾಳಿ ಬೆಳಕು ಇದೇನಿರುತ್ತಲ್ಲ, ಇದನ್ನೆಲ್ಲ ಬರೋದನ್ನು ತಡೆಯುತ್ತೆ ಈ ಪಿಲ್ಲರು. ಅದು ಒಂದು ಒಂಟಿ ಪಿಲ್ಲರ್ ಆಗಿರಲಿ, ಎರಡು ಪಿಲ್ಲರ್ ಆಗಿದ್ರೂ ಸರಿ, ಯಾವುದಾದ್ರೂ ಸರಿನೇ, ಮನೆಯ ಮೇನ್ ಡೋರ್ ಎದುರುಗಡೆಗೆ ಪಿಲ್ಲರ್ ಇರೋದು ಇಷ್ಟೇ ಎನರ್ಜಿ. ಅದು ಬಿಟ್ಬಿಟ್ಟು ಇನ್ನೇನು ಅಶುಭ ಆಗ್ಬಿಡುತ್ತಾ? ಅಶುಭ ಆಗಲ್ಲ. ಕೆಲವರು ಹೆದರ್ಸ್ಬಿಡ್ತಾರೆ, ಓ ಮನೆ ಮುಂದೆ ಪಿಲ್ಲರ್ ಇದೆ, ನಿಂಗೆ ಅಶುಭ ಆಗ್ಬಿಡುತ್ತೆ. ಅಶುಭ ಆಗುತ್ತೆ ಅಂದರೆ ಎಲ್ಲಿ ಅಂತಾರೆ, ನನ್ನ ಹೊಟ್ಟೆಗೆ ಸರಿ ಊಟ ಸಿಕ್ಕರೆ ನನ್ನ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಮನೆಗೆ ಬೇಕಾಗಿರೋ ಶಕ್ತಿ ಚೈತನ್ಯ ಕರೆಕ್ಟ್ ಬರ್ತಾ ಇತ್ತಂದ್ರೆ ಮನೆ ಚೆನ್ನಾಗಿರ್ತದೆ. ಬರಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಇನ್ನೊಂದು ರೀತಿಯಲ್ಲಿ ಅದಕ್ಕೆ ಮನೆಗೆ ಒಂದು ರೀತಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅನಾರೋಗ್ಯ ಥರ ಅಂಥದ್ದು. ಸೊ ಹಾಗಾಗಿ ಮನೆ ಎದುರುಗಡೆ ಪಿಲ್ಲರ್ ಇದೆ ಅಂತಂತಂದರೆ ಅದು ಸಮಂಜಸ ಅಲ್ಲ. ಸೊ ಏನು ಮಾಡ್ಬೋದು, ಒಂದು ಡೋರ್ ಪೊಸಿಷನ್ ಶಿಫ್ಟ್ ಮಾಡ್ಕೋಬೋದು. ಪಿಲ್ಲರು ಸಾಧ್ಯ ಆಗುತ್ತಾ ನೋಡ್ಕೊಳ್ಳಿ, ಬೇರೆ ಕಡೆ ಇನ್ನೊಂದು ಕಡೆ ಪಿಲ್ಲರ್ ಹಾಕ್ಬಿಟ್ಟು ಈ ಪಿಲ್ಲರನ್ನು ತಗೋಬೋದು. ಓಕೆ ಗುರುಜಿ, ಹಾಗೇ ಈಗ ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಅಂತ ಕೇಳಿದ್ದಾರೆ ಪ್ರಶ್ನೆ. ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಇರಬಹುದು. ಸೊ ಇರೋದ್ರಿಂದ ಏನಾಗುತ್ತೆ ಅಂತಂದಾದರೆ, ಇರೋದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ಹೇಳ್ತೀನಿ. ಏನೇ ಕಾರಣಕ್ಕೂ ಕೂಡ ಅಲ್ಲಿಗೆ ಕೆಲವರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ತೊಗೊಂಡೋ ಪಾತ್ರೆ ಹಾಕ್ಬಿಡ್ತಾರೆ, ಮಧ್ಯಾಹ್ನ ತೊಗೊಂಡು ಪಾತ್ರೆ ಹಾಕ್ತಾರೆ, ರಾತ್ರಿದು ಹಾಕಿರ್ತಾರೆ. ಹೆಂಗೆ ಅಂತಂದರೆ, ಮಾನೇ ದಿನ ಕೆಲಸಗಾರರು ಬರೋ ತನಕ ಈ ತೊಳಿಬೇಕಾಗಿರೋ ಪಾತ್ರೆ ಇದರೆಲ್ಲ ತೊಗೊಂಡು ಹಾಕ್ಬಿಡ್ತಾರೆ. ಕೆಲಸಗಾರ ನಾಳೆ ಬೆಳಗ್ಗೆ ಬರ್ತಲ್ಲ, ಬಂದಾಗ ಅವ್ರು ತೊಳ್ಕೊಳ್ಳಿ, ನಾನೇ ತೊಳಿಬೇಕು ಅಂತ. ನಮ್ಮನೆ ಪಾತ್ರೆ ನಾವು ತೊಳ್ಕೊಳ್ಳೋದ್ರಲ್ಲಿ ಕಷ್ಟ ಏನಿದೆ. ಸೊ ಎಲ್ಲಾಗುತ್ತೆ, ಆ ಮುಸುರೆಗಳನ್ನೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಆವಾಗಕ್ಕಾಗ್ತಾರೆ. ಕೆಲವರು ಬಟ್ಟೆ ಬೆಳಗ್ಗೆ ಅಂದರೆ ಇವತ್ತು ರಾತ್ರಿ ನೆನೆಸಿರ್ತಾರೆ, ನೆನೆಸಿರೋ ಬಟ್ಟೆ ತೊಗೊಂಡೋಗಿ ನಾಳೆಗೆ ಹಾಕಿರ್ತಾರೆ. ಸಪೋಸ್ ನಾಳೆ ನಾಳೆದಲ್ಲಿ ಕೆಲಸಗಾರರು ಬರಲಿಲ್ಲ ಅಂದರೆ, ಆ ಮೂರೂ ದಿನಾನು ತೊಗೊಂಡೋಗ್ಬಿಟ್ಟು ಆ ಸೌತ್ ಆಫ್ ಸೌತ್ ಈಸ್ಟ್ ಅಂತಂತ ಏನು ಕರಿತೀವಲ್ಲ, ಆ ಯುಟಿಲಿಟಿ ಲಿಟ್ರ್ ಏನಾಗುತ್ತೆ ಅಂದರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಸೊ ವಾಸನೆ ಯಾವಾಗ ಬರುತ್ತೆ ಅಂತಂದರೆ, ನಿಮಗೆ ಆ ಭಾಗದಲ್ಲಿ ಕೊಳಿತಾ ಇದ್ದರೆ ವಾಸನೆ ಬರುತ್ತೆ. ನೀವು ಆರೋಗ್ಯಪೂರ್ಣವಾಗಿದ್ದರೆ ಏನಾಗಲ್ಲ. ಸೊ ಯಾವುದೋ ಒಂದು ಹಣ್ಣು ತಂದಿರ್ತೀರ, ಫ್ರೆಶ್ ಆಗಿರೋ ತನಕ ಏನು ವಾಸನೆ ಬರೋದಿಲ್ಲ, ಅದು ಕೊಳೆಯೋಕ್ಕೆ ಶುರು ಆದಾಗ ಏನಾಗುತ್ತೆ, ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಕೊಳೆಯುತ್ತೆ ಅಂತಂದರೆ, ಅದಕ್ಕೆ ಬ್ಯಾಕ್ಟೀರಿಯಾಸ್ ಅಟ್ಯಾಕ್ ಆಗೋದಾಗ. ಅದೇ ರೀತಿಯಲ್ಲಿ ನಿಮಗೆ ಆ ಸೌತ್ ಆಫ್ ಸೌತ್ ಈಸ್ಟ್ ಅಂತಂದು ಏನು ಕರಿತಾರೆ, ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ, ಅಲ್ಲೇನಾದ್ರೂ ಈ ಥರದೆಲ್ಲ ಪ್ರಾಬ್ಲಮ್ ಆಯಿತು ಅಂತಂತಂದರೆ, ಈ ಥರ ಆಯಿತು ಅಂತಂದರೆ ಆ ಮನೆಯವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿಬಿಡ್ತೀನಿ, ತಿಳ್ಕೊಳ್ಳಿ. ಸೊ ಏನಾಗುತ್ತೆ, ಒಂದು ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಎರಡನೇದು ಅವರಿಗೆ ಕಾನ್ಫಿಡೆನ್ಸೇ ಇರೋದಿಲ್ಲ, ಅಂದರೆ ವಿಶ್ವಾಸನೇ ಇರಲ್ಲ ಜೀವನದಲ್ಲಿ ಸಾಧನೆ ಮಾಡಬೇಕು ಅದು ಇದರಲ್ಲಿ. ಮೂರನೇದು ಏನಾಗುತ್ತೆ ಅಂದರೆ, ನನ್ನ ಜೀವನದಲ್ಲಿ ಮಹತ್ತರವಾದದ್ದು ಏನೋ ಸಾಧಿಸಬೇಕು ಅನ್ನೋಂಥ ಛಲನೇ ಇರೋದಿಲ್ಲ ಅವ್ರಿಗೆ. ಒಬ್ಬ ಮನುಷ್ಯನಿಗೆ ಛಲನೂ ಇರಬೇಕು, ವಿಶ್ವಾಸನೂ ಇರಬೇಕು, ಆರೋಗ್ಯನೂ ಇರಬೇಕು. ಇದು ಮೂರು ಇಲ್ಲ ಅಂತ ಹೇಳಿದ್ರೆ ಹೋಯ್ತು. ಸೊ ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ, ಇಟ್ಟಿನ ಕ್ಲೀನಾಗಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಗಬ್ಬು ಗಲೀಜಾಗಿ ಇಟ್ಕೊಬೇಡಿ. ಗಬ್ಬು ಗಲೀಜಾಗಿ ಇಟ್ಕೊಂಡ್ರೆ ನಿಮ್ಮ ಜೀವನನೇ ಗಬ್ಬು ಗಲೀಜಾಗ್ಬಿಡುತ್ತೆ ಅಂತೇಳಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ಹಾಗೇ ಆಕರ್ಷಣ ವಿದ್ಯೆ ಕ್ಲಾಸ್ನ ನೀವು ಕೂಡ ಅಟೆಂಡ್ ಮಾಡಬಹುದು. ಗುರುಜಿಯವರನ್ನ ನೇರವಾಗೂ ಕೂಡ ನೀವು ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ನಂಬರ್ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಯಶಸ್ಸಿನ ಜೀವನ ಸೂತ್ರ ಕಲಿಯಲು ಆಕರ್ಷಣ ವಿದ್ಯೆ ಕೇವಲ 501 ರೂಪಾಯಿ. 4 ದಿನ ಆನ್ಲೈನ್ ತರಗತಿಗಳು ಆಗಸ್ಟ್ 22ರಿಂದ ಪ್ರಾರಂಭ. ಜೀವನ್ ವಾಸ್ತು ವಾಸ್ತುಶಾಸ್ತ್ರ 12 ದಿನ ಆನ್ಲೈನ್ ತರಗತಿಗಳು ಸೆಪ್ಟೆಂಬರ್ 9ರಿಂದ ಪ್ರಾರಂಭ. ಆರ್ಕಿಟೆಕ್ಚರಲ್, ಸ್ಟ್ರಕ್ಚರಲ್, ಇಂಟೀರಿಯರ್ ಅಂಡ್ ಕನ್ಸ್ಟ್ರಕ್ಷನ್ ಆಸ್ ಪರ್ ವಾಸ್ತು. ನೇರ ಭೇಟಿಗಾಗಿ ಮತ್ತು ತರಗತಿಗಳಿಗೆ ಸಂಪರ್ಕಿಸಿ 9036030142, 9035702439, 9008779154, 9108525356. ಇದು ಇವತ್ತಿನ ಜೀವನ್ ವಾಸ್ತು ವಿಶೇಷ ಕಾರ್ಯಕ್ರಮ ಬಿಟಿವಿ. ಇದು ಭರವಸೆಯ ಬೆಳಕು.